ಓಕೆ, ಹಿಂದಿ ಭಾಷೆಯ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಹಿಂದಿ ಭಾಷೆಯ ಹೇರಿಕೆ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಗುಡುಗಿದ್ದಾರೆ. ನೆಲಜಲ ಭಾಷೆ ವಿಚಾರದಲ್ಲಿ ರಾಜಿ ಇಲ್ಲ, ಬಲವಂತವಾಗಿ ಹಿಂದಿ ಹೇರಿಕೆ ಮಾಡಿದರೆ ತಮಿಳುನಾಡಿನಂತೆ ನಮ್ಮ ರಾಜ್ಯದಲ್ಲೂ ಕೂಡ ಹೋರಾಟಕ್ಕೆ ಸಿದ್ಧ ಅಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇತ್ತ ಕರ್ನಾಟಕದಲ್ಲಿ ಕನ್ನಡಕ್ಕಷ್ಟೇ ಆದ್ಯತೆ ಅಂತ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿದ್ದಾರೆ. ಆದರೆ ಉಡುಪಿಯಲ್ಲಿ ಮಾತನಾಡಿದ ಶೋಭಾ ಕರಂದ್ಲಾಜೆ ಹಿಂದಿ ಕಲಿತರೆ ತಪ್ಪೇನು ಸಿದ್ದರಾಮಯ್ಯನವರೇ ಅಂತ ಪ್ರಶ್ನೆ ಬೇರೆ ಮಾಡಿದ್ದಾರೆ. ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಏನು ಮಾಡಬಾರ್ದು. ಹಿಂದಿ ಮೂರು ಲ್ಯಾಂಗ್ವೇಜ್ ಮಾಡಬೇಕಾದಂಥ ಅಗತ್ಯ ಇಲ್ಲ. ಇಂಗ್ಲೀಷ್ ಕನ್ನಡ ಇದೆ ಸಾಕಾಗ್ತದೆ. ಕನ್ನಡ ನಮ್ಮ ಮಾತೃಭಾಷೆ, ಅದರಿಂದ ಕನ್ನಡಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕು ಹೊರತು ನೀರು ನೆಲ ಜಲ ಮತ್ತು ಭಾಷೆ ಇದ್ರ ಬಗ್ಗೆ ಯಾವುದೇ ರಾಜಿ ಇಲ್ಲ. ಹಿಂದಿನ ಬಲತ್ಕಾರವಾಗಿ ಏರ್ತಕ್ಕಂಥ ಕೆಲಸ ಮಾಡಬಾರ್ದು. ಪ್ರಧಾನಮಂತ್ರಿಯವರು ನಮ್ಮ ಆ ಪಾರ್ಲಿಮೆಂಟ್ ಮೆಂಬರ್ನನ್ನು ಉದ್ದೇಶಿಸಿ ಅವರು ಮಾತಾಡಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ನನಗೆ ರೀಜನಲ್ ಇಶ್ಯೂಸ್ ಮತ್ತು ರೀಜನಲ್ ಲ್ಯಾಂಗ್ವೇಜಸ್ ಇದು ಭಾರತ ದೇಶದ ಒಂದು ಸೊತ್ತು. ಜಗತ್ತಿನಲ್ಲಿ ಎಲ್ಲವನ್ನು ತೋರಿಸಲಿಕ್ಕೆ ಇದು ಇದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ನನಗೆ ಇವತ್ತು ಕೂಡ ಖಂಡಿತವಾಗಿ ನನ್ನ ಮನಸ್ಸಲ್ಲಿದೆ, ನೂರಕ್ಕೆ ನೂರು ಹಿಂದಿ ಹೇರಿಕೆ ಮಾಡುವಂಥ ಯಾವುದೇ ಪ್ರಯತ್ನಗಳು ಕೇಂದ್ರದಿಂದ ನಡೆಯುವುದಿಲ್ಲ. ಕೇವಲ ಹಿಂದಿಯನ್ನು ಹೇರಿಕೆ ಮಾಡ್ತಾರೆ ಅಥವಾ ಇಂಗ್ಲೀಷನ್ನು ಹೇರಿಕೆ ಮಾಡ್ತಾರೆ ಅನ್ನೋದರಿಂದ ಕನ್ನಡದ ಅಭಿವೃದ್ಧಿ ಆಗಲ್ಲ. ಕನ್ನಡದ ಅಭಿವೃದ್ಧಿ ಆಗಬೇಕಂದ್ರೆ ಕನ್ನಡಕ್ಕೆ ಬೆಂಬಲ ಕೊಡಬೇಕು, ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ಅಂತ ಹೇಳಬೇಕು.